ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ವಿಲೇಜ್ ಅಕೌಂಟೆಂಟ್ ಪರೀಕ್ಷಾ ತಯಾರಿನಲ್ಲಿ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಹಳಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಭಾಗ 1-2 ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಕೂಡ ನೋಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸಗನ್ನಡ ಸಾಹಿತ್ಯವನ್ನು ನೋಡ್ತಾ ಬರೋಣ. ಈ ವಿಡಿಯೋದಲ್ಲಿ ಅಂದರೆ ಈ ತರಗತಿಯಲ್ಲಿ ನಾವು ಪ್ರಮುಖ ಕವಿಗಳು ಅವರ ಕೃತಿಗಳನ್ನು ನೆನಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಲೇಬೇಕು. ನಾವು ಬಹಳಷ್ಟು ಓದ್ತೀವಿ, ಆದರೆ ಎಷ್ಟು ನೆನಪಿದೆ, ಎಷ್ಟು ಬರಿತೀವಿ ಅನ್ನೋದೇ ಸ್ನೇಹಿತರೆ ತುಂಬ ಮುಖ್ಯ. ಹಾಗಾಗಿ ನಿಮಗೆ ನೆನಪಿರಬೇಕು ಅಂದರೆ ಹೊಸ ಹೊಸ ವಿಷಯಗಳು ನೆನಪಿರಬೇಕು ಅಂದರೆ ಮತ್ತೆ ಮತ್ತೆ ಪುನರಾವರ್ತನೆಯನ್ನು ಮಾಡ್ತಾ ಬನ್ನಿ. ಒಂದು ವಿಷಯ ಇದನ್ನು ಆಡಿಯೋ ಮುಖಾಂತರ ನೀವು ಪದೇ ಪದೇ ಕೇಳೋ ಮುಖಾಂತರ ನೆನಪಿಟ್ಕೊಳ್ಬೋದು, ಅಥವಾ ಶಾರ್ಟ್ಕಟ್ ಕೀಸ್ ಥರ ಮಾಡಿಕೊಂಡು ನೆನ್ಪಿಟ್ಕೊಳ್ಬೋದು. ಯಾವ ಥರನಾದರೂ ಮಾಡ್ಕೊಳ್ಳಿ, ನಿಮ್ಗೆ ಹೇಗೆ ಅನುಕೂಲನ ಹಾಗೆ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಪದೇ ಪದೇ ಪುನರಾವರ್ತನೆ ಮಾಡೋದು ತುಂಬ ಮುಖ್ಯ ಅಂತ ಹೇಳ್ತಾ ತರಗತಿಯನ್ನು ಮುಂದುವರ್ಸೋಣ. ನವೋದಯ ಪೂರ್ವಕಾಲ, ಈ ನವೋದಯ ಸಾಹಿತ್ಯಕ್ಕೂ ಮೊದಲು ನವೋದಯ ಪೂರ್ವಕಾಲ ಒಂದಷ್ಟು ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರ್ತು. ಹಾಗೆ ಪ್ರಭಾವ ಬೀರಿದಂಥ ಅಂಶಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವಂಥದ್ದು ಮತ್ತು ದೇಶಪ್ರೇಮವನ್ನು ಬೆಳೆಸ್ಕೊಳ್ಳುವಂಥದ್ದು ಈ ನವೋದಯ ಪೂರ್ವಕಾಲದಲ್ಲಿ ಕಂಡುಬಂದಂಥ ಪ್ರಮುಖವಾದಂಥ ಸಾಹಿತ್ಯಾಂಶಗಳು. ಇಂಗ್ಲೀಷ್ ವಿದ್ಯಾಭ್ಯಾಸ ಮುಖ್ಯ ಪ್ರೇರಣೆಯಾಗಿತ್ತು. ಆ ಕಾಲಘಟ್ಟದಲ್ಲಿ ಬ್ರಿಟಿಷರ ಒಂದು ಆಡಳಿತದಲ್ಲಿ ಇದ್ವಿ, ಇಂಗ್ಲೀಷನ್ನು ಕಲಿಬೇಕಾಗಿತ್ತು ಮತ್ತು ಆ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಜೊತೆಗೆ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದ್ರು, ಇಂಗ್ಲೀಷ್ ಭಾಷೆಯನ್ನು ಕಲಿತ ಮೇಲೆ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದ್ರು, ಅಲ್ಲಿಯ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಕೂಡ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಜೊತೆಗೆ ಸಾಮ್ರಾಜ್ಯಶಾಹಿಯನ್ನು ಪ್ರಶ್ನಿಸುವ ಮನೋಭಾವ ಆವಾಗ ಬೆಳೀತು. ಅಂದರೆ ಸ್ವತಂತ್ರ ಹೋರಾಟದ ಕಾಲ ಇದು ನಡೆದಂಥದ್ದು. ಹಾಗಾಗಿ ಇಂಗ್ಲೀಷ್ ಸಾಹಿತ್ಯದ ಅನುವಾದ ಕೂಡ ನಾನು ಈಗಾಗಲೇ ಹೇಳಿದೆ ಕಂಡುಬಂತು. ಇನ್ನು ನವೋದಯ ಕಾಲ, ನವೋದಯ ಕಾಲದಲ್ಲಿ ಭಾರತ ಸ್ವತಂತ್ರ ಚಳವಳಿ ಮುಖ್ಯ ಅಂಶ ಆಗಿರುತ್ತೆ. ಆಗ ಎಲ್ಲರನ್ನೂ ಒಗ್ಗೂಡಿಸುವಂಥದ್ದು ಪ್ರಮುಖ ಕರ್ತವ್ಯ ಆಗಿರುತ್ತೆ. ಆವಾಗ ದೇಶಭಕ್ತಿಯ ಒಂದಷ್ಟು ಸಾಹಿತ್ಯ ಆರಂಭವಾಗುತ್ತೆ. ಅದರ ಜೊತೆಗೆ ಪ್ರಕೃತಿಯ ವರ್ಣನೆ, ಪ್ರಕೃತಿಯ ವರ್ಣನೆ ಅಂದರೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ರೊಮ್ಯಾಂಟಿಕ್ ಲಿಟ್ರೇಚರ್ ಅಂತ ಕರಿತೀವಿ. ಆ ಒಂದು ಸಾಹಿತ್ಯವನ್ನು ಕನ್ನಡದಲ್ಲಿ ನಾವು ಪ್ರಕೃತಿಯ ವರ್ಣನೆ ಅಥವಾ ಆತ್ಮೋದ್ಧಾರ ಈ ರೀತಿಯಾಗಿ ಪ್ರೀತಿ ಪ್ರೇಮ ಇವುಗಳನ್ನು ಇಟ್ಕೊಂಡು ಕನ್ನಡ ಸಾಹಿತ್ಯದಲ್ಲಿ ರಚನೆ ಆಯಿತು, ಈ ಅಂಶಗಳನ್ನು ಇಟ್ಕೊಂಡು. ಜೊತೆಗೆ ನಾಡು ನುಡಿಯ ಅಭಿಮಾನ ನಮ್ಮ ಸಾಹಿತ್ಯದಲ್ಲಿ ಆ ಹಂತದಲ್ಲಿ ಕಾಣ್ತೀವಿ. ಇನ್ನು ಸಾಮಾಜಿಕ ಚಿಂತನೆ ನವೋದಯ ಸಾಹಿತ್ಯದ ಒಂದು ಮೂಲ ನೆಲೆಯಾಗಿದೆ. ಇವೆಲ್ಲವೂ ಕೂಡ ನವೋದಯ ಕಾಲ ಅಂದಾಗ ನವೋದಯ ಕಾಲದಲ್ಲಿ ರಚನೆಯಾದಂಥ ಸಾಹಿತ್ಯದಲ್ಲಿ ಏನಿರ್ತಪ್ಪ ಅಂತಂದರೆ ಭಾರತ ಸ್ವತಂತ್ರ ಚಳವಳಿಯ ಬಗ್ಗೆ, ದೇಶಭಕ್ತಿಯ ಬಗ್ಗೆ, ಪ್ರಕೃತಿ ವರ್ಣನೆಯ ಬಗ್ಗೆ, ಆತ್ಮೋದ್ಧಾರ, ನೀತಿ, ಅಧ್ಯಾತ್ಮ, ಪ್ರೀತಿ ಪ್ರೇಮ, ನಾಡು ನುಡಿಯ ಅಭಿಮಾನ, ಏಕೆಂದರೆ ಕರ್ನಾಟಕದ ಏಕೀಕರಣದ ಕಾಲ ಕೂಡ ಹೌದು, ಮತ್ತು ಸಾಮಾಜಿಕ ಚಿಂತನೆ ಇವೆಲ್ಲವೂ ಕೂಡ ಆ ಕಾಲದ ಒಂದು ಮೂಲ ನೆಲೆ. ಈ ಒಂದು ಕಾಲಘಟ್ಟದಲ್ಲಿ ರಚನೆಯಾದಂಥ ಕೃತಿಗಳು ಮತ್ತು ಕವಿಗಳನ್ನು ಕೇಳ್ತಾರೆ, ಹೊಂದಿಸಿ ಬರೆಯೋದಕ್ಕೆ ಕೇಳ್ತಾರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಬೇಕು. ಬಿ ಎಂ ಶ್ರೀ ಇವರು ಪ್ರಮುಖ ಕವಿ ನವೋದಯ ಕಾಲದಲ್ಲಿ. ಇವರ ಇಂಗ್ಲೀಷ್ ಗೀತೆಗಳಿಂದನೇ ಈ ಕಾಲ ಪ್ರಾರಂಭವಾಯಿತು ಅನ್ಬೋದು. ನಂತರ ಶಿವರಾಮ ಕಾರಂತರ ದೇವದೂತರು ಚೋಮನದುಡಿ, ಈ ಕಾಲದ ರಚನೆಯಾದಂಥ ಕೃತಿಗಳನ್ನು, ಪ್ರಮುಖವಾದಂಥ ಕೃತಿಗಳನ್ನು ನಾನು ಹೆಸರಿಸ್ತಾ ಇದ್ದೀನಿ. ಟಿ ಪಿ ಕೈಲಾಸಂ ಅವರ ಟೊಳ್ಳುಗಟ್ಟಿ, ಶ್ರೀರಂಗರವರ ಹರಿಜನ್ವಾರ, ಕಾರಂತರ ಮರಳಿಮಣ್ಣಿಗೆ, ಕುವೆಂಪುರವರ ಕಾನೂರು ಸುಬ್ಬಮ್ಮ ಹೆಗ್ಗಿಡಿತಿ, ಶ್ರೀರಂಗರವರ ಶೋಕಚಕ್ರ, ಶ್ರೀ ಅವರ ಪಾರಸಿಕರು ಅಶ್ವತ್ಥಾಮನ್. ಅಂದರೆ ಇಲ್ಲಿ ಬಿ ಎಂ ಶ್ರೀ ಅವರೇ ಶ್ರೀ ಅಂತ ಇಲ್ಲಿ ಕರೆಯಲಾಗುತ್ತೆ ಅವರ ಕಾವ್ಯನಾಮ. ದೇವುಡು ಅವರ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮಹಾದರ್ಶನ, ಕುವೆಂಪುರವರ ಶ್ರೀರಾಮಾಯಣ ದರ್ಶನ, ಕಾರಂತರ ಅಳಿದ ಮೇಲೆ ಕುಡಿಯರ ಕೂಸು ಸರಸಮ್ಮನ ಸಮಾಧಿ ಔದಾರ್ಯದ ಹುರುಳಲ್ಲಿ. ಅದೇ ರೀತಿ ಕುವೆಂಪುರವರ ಮತ್ತೊಂದು ಕೃತಿ ಮಲೆಗಳಲ್ಲಿ ಮದುಮಗಳು, ಪೂತಿನ ಅವರ ಗೋಕುಲ ನಿರ್ಗಮನ, ಗೋಕಾಕ್ರವರ ಸಮರಸವೇ ಜೀವನ, ಮಾಸ್ತಿ ಚಿಕ್ಕವೀರ ರಾಜೇಂದ್ರ, ಕುವೆಂಪುರವರ
ರಕ್ತಾಕ್ಷಿ, ರಸೋವೈಸಹ, ದ್ರೌಪದಿಯ ಶ್ರೀಮುಡಿ, ವಿಭೂತಿ ಪೂಜೆ, ಪೂತಿನಾರವರ ಕಾವ್ಯ ಕುತೂಹಲ, ಎಸ್ ವಿ ರಂಗಣ್ಣನವರ ಹೊನ್ನಶೂಲ, ಕುವೆಂಪುರವರ ವಿಚಾರ ಕ್ರಾಂತಿಗೆ ಆಹ್ವಾನ, ನಿರಂಕುಶಮತಿಗಳಾಗಿ, ಹೀಗೆ ಹಲವಾರು ಕೃತಿಗಳು ನವೋದಯ ಕಾಲದಲ್ಲಿ ಬೆಳಕಿಗೆ ಬಂದಿದ್ದನ್ನು ನೋಡ್ತೀವಿ. ಇಲ್ಲಿ ಹೆಚ್ಚು ಭಾವಗೀತೆಗಳ ರಚನೆ ಆಯಿತು ಸ್ನೇಹಿತರೆ. ಭಾವಗೀತೆಯ ಸಾಲುಗಳನ್ನು ಕೊಟ್ಟು ಯಾವ ಕಾಲದ್ದು ಅಂದರೆ ಬಹಳಷ್ಟು ನವೋದಯ ಕಾಲದಲ್ಲಿ ಪ್ರಕೃತಿಯ ಮೇಲೆ ವರ್ಣನೆಯನ್ನು ಕಾಣ್ತೀವಿ ನೋಡಿ. ಅವೆಲ್ಲವೂ ಕೂಡ ನವೋದಯ ಕಾಲದಲ್ಲಿ ಬಂದಂಥದ್ದು. ಮೂಡಲಮನೆಯ ಇರಬಹುದು, ಕುವೆಂಪುರವರ ಬಹಳಷ್ಟು ಗೀತೆಗಳನ್ನು ನಾವು ನೋಡಿದ್ದೀವಿ. ಭಾವಗೀತೆಗಳು ಒಟ್ಟಾರೆ ಭಾವಗೀತೆಗಳೆಲ್ಲವೂ ಕೂಡ ಹೆಚ್ಚಾಗಿ ನವೋದಯ ಕಾಲದಲ್ಲೇ ರಚನೆ ಆಗಿರುವಂಥದ್ದು. ಅದೇ ರೀತಿಯಾಗಿ ಪ್ರಗತಿಶೀಲ ಸಾಹಿತ್ಯಕ್ಕೆ ಬರೋಣ. ನವೋದಯ ಕಾಲದಲ್ಲಿ ಒಂದು ರೀತಿಯ ದೇಶಪ್ರೇಮ ಜೊತೆಗೆ ಪ್ರಕೃತಿಯ ವರ್ಣನೆ ಇವುಗಳನ್ನು ನಾವು ಕಾಣ್ತೇವೆ. ಆದರೆ ಪ್ರಗತಿಶೀಲ ಸಾಹಿತ್ಯ ಬಂದ ತಕ್ಷಣ ಮೂಲ ನೆಲೆಯ ಸಾಹಿತ್ಯದ ಮೂಲ ನೆಲೆಯೇ ಬದಲಾಗೋದನ್ನು ನಾವು ಕಾಣ್ತೇವೆ. ಕಾರಣ ಇಷ್ಟೇ, ಕಾಲ ಬದಲಾದಂಗೆ ದೇಶದ ಸಮಸ್ಯೆಗಳು ಕೂಡ ಬದಲಾಯಿತು. ಆ ಸಮಸ್ಯೆಗೆ ತಕ್ಕಂತೆ ಸಾಹಿತ್ಯ ರಚನೆ ಆಯಿತು. ಯಾಕಂದರೆ ನಾವು ಹೇಳ್ತೀವಿ ಸಾಹಿತ್ಯವನ್ನು ಜನರ ಒಂದು ಭಾವನೆಯ ಕನ್ನಡಿ ಅಂತ. ಹಾಗಾಗಿ ಕಾಲಘಟ್ಟದಲ್ಲಿ ಏನು ನಮ್ಮ ದೇಶದಲ್ಲಿ ಬದಲಾವಣೆ ಆಯಿತು, ಈ ಸಾಹಿತ್ಯದಲ್ಲೂ ಕೂಡ ಆ ಬದಲಾವಣೆ ಕಂಡು ಬಂತು. 1936 ಅಖಿಲ ಭಾರತ ಪ್ರಗತಿಶೀಲ ಲೇಖಕರ ಸಂಘ ಇರುತ್ತೆ, ಅವರ ಅಧಿವೇಶನ ಲಕ್ನೌನಲ್ಲಿ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ಪ್ರೇಮಚಂದ್ ವಹಿಸ್ಕೊತಾರೆ. ಅಲ್ಲಿಂದ ಈ ಪ್ರಗತಿಶೀಲದ ಅಲೆ ಪ್ರಾರಂಭವಾಗುತ್ತೆ. ನಾವು ಹೆಸರೇ ಹೇಳುತ್ತೆ, ಪ್ರಗತಿಯನ್ನು ಕಂಡುಕೊಳ್ಳೋಕ್ಕೋಸ್ಕರ ರಚನೆಯಾದಂತಹ ಸಾಹಿತ್ಯ ಇದು. ಇದರ ಪ್ರಮುಖ ಅಂಶಗಳು ಅಂತಂದರೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಕುರಿತು ಪ್ರತಿಭಟಿಸೋದು ಆಗಿರುತ್ತೆ. ಆಗ ಶ್ರೀಮಂತರು ಮತ್ತು ಬಡವರ ನಡುವಿನ ಅಥವಾ ಏನು ನಾವು ಕರಿತೀವಿ ಶ್ರೀಮಂತರು ಅಂದರೆ ಹಣ ಇರುವಂಥವರು, ಹಣ ಇಲ್ಲದವರು, ಈ ಒಂದು ತಾರತಮ್ಯದಲ್ಲಿ ಇದ್ದಂತಹ ಕಾಲ. ಆಗ ಒಂದು ಸಾಹಿತ್ಯದ ಒಂದು ಅಲೆ ಪ್ರಾರಂಭವಾಗುತ್ತೆ, ಅದೇ ಪ್ರಗತಿಶೀಲ ಸಾಹಿತ್ಯ. ಬಂಡವಾಳಶಾಹಿ, ನಾನು ಆಗಲೇ ಹೇಳಿದೆ, ಬಂಡವಾಳಶಾಹಿಯನ್ನು ವಿರೋಧಿಸಿದ್ದು ಈ ಸಾಹಿತ್ಯದಲ್ಲಿ ಕಾಣಬಹುದು. ವಾಸ್ತವಿಕತೆಗೆ ತುಂಬ ಮಹತ್ವವನ್ನು ನೀಡಿರುವಂತಹ ಸಾಹಿತ್ಯ. ಅಲ್ಲಿ ನಾವು ನವೋದಯದಲ್ಲಿ ಕಲ್ಪನೆಯನ್ನು ಹೆಚ್ಚಾಗಿ ಕಾಣ್ತೇವೆ, ಇಲ್ಲಿ ವಾಸ್ತವಿಕತೆಯನ್ನು ಕಾಣ್ತೇವೆ. ಇನ್ನು ಶ್ರಮಜೀವಿಗಳ ಹಿತರಕ್ಷಣೆಯ ಸಮಕಾಲೀನ ಸಮಸ್ಯೆಗಳನ್ನು ಇದು ಸ್ಪಂದಿಸಿ ಬರೆದಂತಹ ಸಾಹಿತ್ಯ. ಬದುಕಿನ ಕಟು ಸತ್ಯಗಳನ್ನು ಇಲ್ಲಿ ಈ ಸಾಹಿತ್ಯದಲ್ಲಿ ಹೊರಹಾಕಲಾಯಿತು. ಇಲ್ಲಿ ಬರುವಂತಹ ಪ್ರಮುಖ ಕೃತಿಗಳು ಅಂದರೆ ರಾಮಚಂದ್ರ ಶರ್ಮ ಅವರ ಹೃದಯ ಗೀತೆ, ಬಸವರಾಜ ಕಟ್ಟಿಮನೆಯವರ ಗಿರಿಜಾಖಂಡ ಸಿನಿಮಾ, ನಿರಂಜನ ಅವರ ಕೊನೆಯ ಗಿರಾಕಿ, ಚದುರಂಗರ ಶವದ ಮನೆ, ನಾಲ್ಕು ಮಳ ಭೂಮಿ, ತಾರಾಸವರ 00:00 ಆಯಿತಾ, ಲಂಕೇಶ್ ಅವರ ರೊಟ್ಟಿ, ಬೆಸರಗಾರಹಳ್ಳಿ ರಾಮಣ್ಣನವರ ಗಾಂಧಿ, ಪೂರ್ಣಚಂದ್ರ ತೇಜಸ್ವಿ ಅವರ ತಬರನ ಕತೆ, ಬಸವರಾಜ ಕಟ್ಟಿಮನೆಯವರ ಮಾಡಿ ಮಡಿದವರು, ನಂತರ ಬಸವರಾಜ ಕಟ್ಟಿಮನೆಯವರ ಜ್ವಾಲಾಮುಖಿ ಮೇಲೆ, ಆನಕ್ರು ಅವರ ನಗ್ನ ಸತ್ಯ, ಸಂಜೆ ಗತ್ತಲು, ಶನಿ ಸಂತಾನ, ನಿರಂಜನರವರ ಚಿರಸ್ಮರಣೆ, ತಾರಾಸು ಅವರ ರಕ್ತರಾತ್ರಿ, ಕಂಬನಿಯ ಕುಯಿಲು, ಚದುರಂಗರ ಸರ್ವಮಂಗಳ ಉಯ್ಯಾಲೆ, ವ್ಯಾಸರಾಯ ಬಲ್ಲಾಳರ ಹೇಮಂತಗಾನ ಕಾಡು ಮಲ್ಲಿಗೆ, ನಿರಂಜನ ಅವರ ನಾವು ಮನುಷ್ಯರು, ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ನಾವು, ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ ಪ್ರಗತಿಶೀಲ ಸಾಹಿತ್ಯದ. ಹಾಗೆ ಸಾಹಿತ್ಯದಲ್ಲಿ ಒಂದು ಬದಲಾವಣೆ ಕ್ರಾಂತಿ ಕೂಡ ಕಂಡುಬರುತ್ತೆ. ಇನ್ನು ನವ್ಯ ಸಾಹಿತ್ಯ ಅಂತ ಬಂದಾಗ ನವ್ಯ ಸಾಹಿತ್ಯ ಮಾಡರ್ನಿಸಮ್ ಈ ಪದಕ್ಕೆ ಸಂವಾದಿ ಪದವಾಗಿ ಕನ್ನಡದಲ್ಲಿ ಬಳಕೆ ಆಯಿತು. ಇಲ್ಲಿ ಒಂದಷ್ಟು ಅನಾಥ ಪ್ರಜ್ಞೆ, ಪರಕೀಯತೆ, ಆಧುನಿಕ ಬದುಕಿನ ಒತ್ತಡ, ಆಗ ಬದಲಾವಣೆ ಕಂಡಿತ್ತು ದೇಶ, ಆದರೂ ಕೂಡ ಆಧುನಿಕ ಜೀವನದಲ್ಲಿ ಒಂದಷ್ಟು ಒತ್ತಡಗಳು ಈಗಲೂ ಕೂಡ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಆ ಮನಸ್ಸಿನ ತೊಳಲಾಟವನ್ನು ಬಿಂಬಿಸುವಂತಹ ಸಾಹಿತ್ಯ ಇದಾಯಿತು. ಬದುಕಿನ ವಾಸ್ತವತೆಯನ್ನು ಚಿತ್ರಣವನ್ನು ತಂದುಕೊಡ್ತು. ಹಳ್ಳಿಗಳನ್ನು ಬಿಟ್ಟು ಎಲ್ಲರೂ ಕೂಡ ನಗರಗಳಿಗೆ ವಲಸೆ ಬಂದರು, ಅಲ್ಲಿ ಕಂಡು ಬರುವಂತಹ ಸಮಸ್ಯೆ, ಆ ಜೊತೆಗೆ ನಿರುದ್ಯೋಗ ಇರಬಹುದು, ಬಡತನ ಇರ್ಬೋದು, ಇಂತಹ ಸಮಸ್ಯೆಗಳ ಒಂದು ಚಿತ್ರಣವನ್ನು ಇದು ಮಾಡಿಕೊಡ್ತು. ವೈಚಾರಿಕತೆಯ ಬಗ್ಗೆ ಅರಿವನ್ನು ಮೂಡಿಸ್ತು. ಸಮಕಾಲೀನ ಜ್ವಲಂತ ಸಮಸ್ಯೆಗಳನ್ನು ಇದು ಹಾಗಾಗಿ ಚಿತ್ರಿಸುವಂತಹ ಒಂದು ಸಾಹಿತ್ಯವಾಯಿತು ನವ್ಯ ಸಾಹಿತ್ಯ. ಈ ಕಾಲಘಟ್ಟದಲ್ಲಿ ರಚನೆಯಾದಂಥ ಕೃತಿಗಳನ್ನು ನೋಡೋದಾದರೆ ಗೋಪಾಲಕೃಷ್ಣ ಅಡಿಗರ ವರ್ಧಮಾನ, ಭೂಮಿಗೀತ, ಚಂಡಮದ್ದಳೆ, ದೆಹಲಿಯಲ್ಲಿ, ಬತ್ತಲಾರದ ಗಂಗೆ, ಸುವರ್ಣ ಪುತ್ಥಳಿ, ಹೀಗೆ ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭಾವ, ದಿವ್ಯ, ಗಿರಿಯವರ ಗತಿಸ್ಥಿತಿ,
ಶಾಂತಿನಾಥ ದೇಸಾಯಿಯವರ ಮುಕ್ತಿ, ವಿಕ್ಷೇಪ, ಖಾಸನೀಸರ ತಬ್ಬಲಿಗಳು, ರಾಘವ ಅವರ ಶ್ರಾದ್ಧ, ಎ ಕೆ ರಾಮಾನುಜನ್ ಅವರ ಅಣ್ಣಯ್ಯನ ಮಾನವಶಾಸ್ತ್ರ, ಕಂಬಾರರ ಕರಿಮಾಯಿ, ಜಿ ಕೆ ಮಾಸ್ತರರ ಪ್ರಣಯ ಪ್ರಸಂಗ, ಜೋಕುಮಾರ ಸ್ವಾಮಿ, ಗಿರೀಶ್ ಕಾರ್ನಾಡರ ಹಯವದನ, ತುಗಲಕ್ ನಾಗಮಂಡಲ, ಕೀರ್ತಿನಾಥ ಕುರ್ತುಕೋಟಿಯವರ ಯುಗಧರ್ಮ ಮತ್ತು ಸಾಹಿತ್ಯ, ಗಿರಡಿ ಗೋವಿಂದರಾಯರ ನವ್ಯ, ಆಮೂರರ ಅರ್ಥಲೋಕ, ಗಂಗಾಧರ ಚಿತ್ತಾಲರ, ಹೀಗೆ ಕೃತಿಗಳು ಮುಂದುವರೆಯುತ್ತೆ. ಇನ್ನೂ ಬಹಳಷ್ಟು ಜನ ಲೇಖಕರು ಅಂದರೆ ಗಂಗಾಧರ ಚಿತ್ತಾಲರು, ಸೂರಮ್ ಎಕ್ಕೊಂಡಿಯವರು, ರಾಮಚಂದ್ರ ಶರ್ಮ ಅವರು, ಗೋಪಾಲಕೃಷ್ಣ ಅಡಿಗರು, ಇವರೆಲ್ಲರೂ ಕೂಡ ಪ್ರಗತಿಶೀಲ ಸಾಹಿತ್ಯದಿಂದ ನವ್ಯ ಸಾಹಿತ್ಯಕ್ಕೆ ಬಂದಂಥವರು. ಆ ನಂತರ ಕಾಣಿಸ್ಕೊಡುತ್ತೆ ದಲಿತ ಸಾಹಿತ್ಯ. ದಲಿತ ಸಾಹಿತ್ಯ ದಲಿತರ ಒಂದು ಸಂವೇದನೆಯನ್ನು ಹೇಳುವಂತಹ ಸಾಹಿತ್ಯ ಆಗಿರುತ್ತೆ. ಸಾಮಾಜಿಕ ಸಮಾನತೆಯನ್ನು ಕುರಿತು ಸೃಷ್ಟಿಯಾದಂತಹ ಸಾಹಿತ್ಯ ಆಗಿರುತ್ತೆ. ಇಲ್ಲೂ ಕೂಡ ಬಡವರ ಶೋಷಿತ ವರ್ಗದವರ ಒಂದು ಮನಸ್ಸಿನ ವೇದನೆಯನ್ನು ಸಾಹಿತ್ಯದ ಮಾಧ್ಯಮದ ಮೂಲಕ ತಲುಪಿಸುವಂತಹ ಪ್ರಯತ್ನವನ್ನು ಇಲ್ಲಿ ಲೇಖಕರು ಮಾಡ್ತಾ ಬರ್ತಾರೆ. ಪ್ರಮುಖವಾದಂಥ ಕೃತಿಗಳು ಅಂತಂದರೆ ದೇವನೂರು ಮಹಾದೇವರ ದ್ಯಾವನೂರು, ಒಡಲಾಳ, ಕುಸುಮವಾಲೆ, ಸಿದ್ಧಲಿಂಗಯ್ಯ ಕವಿ ಇವರ ಸಾವಿರಾರು ನದಿಗಳು, ಅರವಿಂದ ಮಾಲಗತ್ತಿಯವರ ಮೂಕನಿಗೆ ಬಾಯಿ ಬಂದಾಗ, ಅವರ ಆತ್ಮಕತೆ ಗೌರ್ಮೆಂಟ್ ಬ್ರಾಹ್ಮಣ, ಮುಳ್ಳೂರು ನಾಗರಾಜು ಮರಣ ಮಂಡಲ ಮಧ್ಯದೊಳಗೆ, ಮಾನ ಜವರಯ್ಯನವರ ಕೇಳು ಜಲಮಾದಿ ಹೊಲೆಯ ಮಾಗಿ, ಚನ್ನಣ್ಣ ಮಾಲೀಕರರ ಪ್ಯಾಂಥರ್ಸ್ ಪದ್ಯಗಳು, ಮೊಗಳಿ ಗಣೇಶ್ ಅವರ ಬುಗುರಿ, ಹೀಗೆ ಹಲವಾರು ಕೃತಿಗಳು ಈ ಕಾಲಘಟ್ಟಗಳಲ್ಲಿ ರಚನೆ ಆಯಿತು. ಆ ನಂತರ ಆ ನೆಲೆಯಲ್ಲಿ ಹುಟ್ಟಿಕೊಂಡಂಥ ಮತ್ತೊಂದು ಸಾಹಿತ್ಯ ಬಂಡಾಯ ಸಾಹಿತ್ಯ. ಇಲ್ಲಿ ನಮಗೆ ಹೆಸರೇ ಹೇಳ್ತಾ ಇದೆ, ಬಂಡಾಯದ ಪ್ರವೃತ್ತಿಯನ್ನು ಹೊಂದಿರುವಂತಹ ಸಾಹಿತ್ಯ. ಸಿಡಿದು ಬೀಳುವಂಥದ್ದು ಇಲ್ಲಿಯ ಒಂದು ಸಾಹಿತ್ಯದ ಪ್ರಮುಖ ಲಕ್ಷಣ ಆಗಿತ್ತು. ಶೋಷಣೆಯ ವಿರುದ್ಧ ಇಲ್ಲಿ ಸಿಡಿದು ಬೀಳುವಂಥದ್ದು, ವ್ಯಕ್ತಿ ಗೌರವವನ್ನು ಹೆಚ್ಚಿಸುವಂಥದ್ದು, ಪ್ರಜಾಪ್ರಭುತ್ವವಾದಿ ನೆಲೆಯನ್ನು ಕಂಡುಕೊಳ್ಳುವಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಅಂಶಗಳನ್ನು ಇಟ್ಟುಕೊಂಡು ಹುಟ್ಟಿಕೊಂಡಂಥ ಸಾಹಿತ್ಯ ಬಂಡಾಯ ಸಾಹಿತ್ಯ. ಇಲ್ಲಿ ಕಂಡುಬರುವಂಥವ್ರು ಬರಗೂರು ರಾಮಚಂದ್ರಪ್ಪನವರು, ಸಾರಾ ಅಬೂಬಕರ್, ದೇವಯ್ಯ ಹರವೆ, ಪುರುಷೋತ್ತಮ ಬಿಳಿಮನೆ, ಹನುಮಂತಯ್ಯನವರು, ತರೀಕೆರೆ ರಹಮತ್, ಜಾಣಗೆರೆ ವೆಂಕಟರಮಣಯ್ಯನವರು, ಆಮೇಲೆ ಚನ್ನಣ್ಣ ವಾಲಿಕಾರ, ಚಂದ್ರಶೇಖರ ಪಾಟೀಲ, ಜಂಬಣ್ಣ ಅಮರಚಿಂತ, ಅಲ್ಲಮ್ಮ ಪ್ರಭು ಬೆಟ್ಟದೂರು, ರಂಜಾನ್ ದರ್ಗಾ ಅವರು, ಲಲಿತಾ ಬಿ ಟಿ ಲಲಿತಾ ನಾಯಕ್ ಅವರು, ಹೀಗೆ ಹಲವಾರು ಲೇಖಕರು ಈ ಒಂದು ಬಂಡಾಯ ಸಾಹಿತ್ಯದಲ್ಲಿ ಕಂಡು ಬರ್ತಾರೆ. ಆ ನಂತರ ಸ್ತ್ರೀವಾದಿ ಸಾಹಿತ್ಯ ಅನ್ನೋದು ಕೂಡ ಬರುತ್ತೆ. ಅಂದರೆ ಸ್ತ್ರೀಯರ ಶೋಷಣೆ ಇರ್ಬೋದು, ಅವರ ಒಂದು ಮಾನಸಿಕ ಸ್ಥಿತಿ ಇರ್ಬೋದು, ಈ ಎಲ್ಲವುಗಳ ಬಗ್ಗೆ ಒಟ್ಟಾರೆ ಸ್ತ್ರೀಯರ ಒಂದು ಸ್ತ್ರೀಯರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬೆಳೆದಂತಹ ಸಾಹಿತ್ಯ ಸ್ತ್ರೀವಾದಿ ಸಾಹಿತ್ಯ. ರಂಜಾನ್ ದರ್ಗಾ ಅವರ ಕಾವ್ಯ ಬಂತು ಬೀದಿಗೆ, ಅಲ್ಲಮಪ್ರಭು ಬೆಟ್ಟದೂರು, ಇದು ನನ್ನ ಭಾರತ, ಹಿರೇಮಠ ಅವರ ಉಂಡು ಮಲಗಿದವರು ಇರ್ಬೋದು, ಗಂಗಾಧರ ಮೂರ್ತಿಯವರ ಅರಳುವಂತಹ ಮಣ್ಣು. ಈ ನಂತರ ಕವಿಗಳು ಮತ್ತು ಪ್ರಮುಖ ಕೃತಿಗಳನ್ನು ನೋಡ್ತಾ ಬರೋಣ ಸ್ನೇಹಿತರೆ. ಇಲ್ಲಿ ಬಹಳಷ್ಟು ಕೃತಿಗಳಿದೆ, ನಾನು ಅದರಲ್ಲಿ ಪ್ರಮುಖವಾದಂಥ ಕೃತಿಗಳನ್ನು ಮಾತ್ರ ಹೆಸರಿಸ್ತಾ ಬರ್ತೇನೆ. ಎಂ ಆರ್ ಶ್ರೀನಿವಾಸ ಮೂರ್ತಿ ಇವರ ಪ್ರಸಿದ್ಧ ಕೃತಿ ರಂಗಣ್ಣನ ಕನಸಿನ ದಿನಗಳು, ರಂಗಣ್ಣನ ಕನಸಿನ ದಿನಗಳು ಮತ್ತು ವಚನ ಧರ್ಮಸಾರ. ಇವರನ್ನು ವಚನ ವಾಗ್ಮಯ ವಿಶಾರದ ಅಂತ ಕೂಡ ಕರೀತಾರೆ. ನಂತರ ಶಾಂತಕವಿ, ಇವರು ಕನ್ನಡದ ದಾಸಯ್ಯ ಅಂತಲೇ ಪ್ರಸಿದ್ಧ. ಇವರು ಬಾಳಾಚಾರ್ಯ, ಗೋಪಾಲಾಚಾರ್ಯ, ಸಕ್ಕರಿ, ಗಳಗನಾಥರು, ವೆಂಕಟೇಶ ತಿರುಕು ಕುಲಕರ್ಣಿ ಇವರ ಹೆಸರು. ಇವರು ಕುಮುದಿನಿ, ದುರ್ಗದ ಬಿಚ್ಚುಗತ್ತಿ. ನಂತರ ಹಟ್ಟಿ ಅಂಗಡಿ ನಾರಾಯಣರಾಯರು, ಆಂಗ್ಲ ಕವಿತಾವಳಿ. ನಂತರ ಆರ್ ನರಸಿಂಹಾಚಾರ್, ಇವರನ್ನು ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಅಂತ ಕರೀತಾರೆ. ನಂತರ ಇವರು ಕವಿಚರಿತ್ರಕಾರರು. ನಂತರ ಬಸವಪ್ಪ ಶಾಸ್ತ್ರಿಗಳ ಶೇಕ್ಸ್ಪಿಯರ್ನ ಒತ್ತೆಲು ಅನುವಾದ ಶೂರಸೇನ ಚರಿತೆ. ನಂತರ ಗುಲ್ವಾಡಿ ವೆಂಕಟರಾವ್ ಅವರ ಇಂದಿರಾಬಾಯಿ. ನಂತರ ಕೆರೂರು ವಾಸುದೇವಾಚಾರ್ಯರ ಇಂದಿರಾ. ಬಿ ವೆಂಕಟಾಚಾರ್ಯರ ಆನಂದಮಠ ದುರ್ಗೇಶ ನಂದಿನಿ.
ನಂತರ ಎಂ ಎಸ್ ಶ್ರೀಕಂಠೇಶ ಗೌಡ ಅವರ ಪ್ರತಾಪ ರುದ್ರದೇವ. ಪಂಜೆ ಮಂಗೇಶರಾಯರ ಹುತ್ತರಿ ಹಾಡು ಕೋಟಿ ಚೆನ್ನೈ. ನಂತರ ಎಂ ಎಸ್ ಪುಟ್ಟಣ್ಣನವರ ಮುಸುಕು ತೆಗೆ ಮಾಯಂಗನೆ ಮಾಡಿದ್ದುಣ್ಣ ಮಹಾರಾಯ ಅವರಿಲ್ಲದೂಟ. ನಂತರ ಇವರ ಕುಣಿಗಳ ಶಾಸ್ತ್ರಿಗಳ ಚರಿತ್ರೆ ಜೀವರ ಚರಿತ್ರೆ ತುಂಬ ಮುಖ್ಯ. ಮುಳಿಯ ತಿಮ್ಮಪ್ಪಯ್ಯನವರ ಪಾರ್ಥಿಸುಬ್ಬು ನಾಡೋಜ ಪಂಪ. ಉತ್ತಂಗಿ ಚನ್ನಪ್ಪನವರ ಸರ್ವಜ್ಞನ ವಚನಗಳು. ಗೋವಿಂದಪ್ಪಯ್ಯವರ ಹೆಬ್ಬೆರಡು, ಗಿಳಿವಿಂಡು, ಗೋಲ್ಕೋತಾ ಮತ್ತು ವೈಶಾಖ. ಬೇಂದ್ರೆಯವರ ಗರಿ ನಾದಲೀಲೆ ಉಯ್ಯಾಲೆ ಅರಳು ಮರಳು ನಾಲ್ಕು ತಂತಿ ಸಾಯೋ ಆಟ. ಟಿ ಪಿ ಕೈಲಾಸಂರವರ ಮಕ್ಕಳ ಸ್ಕೂಲು ಮನೆಯಲ್ಲಲ್ವೇ ಬಂಡವಾಳಿಲ್ಲದ ಬಡಾಯಿ. ಬಿ ಎಂ ಶ್ರೀಯವರ ಇವರು ಕನ್ನಡದ ಕಣ್ವ. ಇವರ ಗದಾಯುದ್ಧ ನಾಟಕಂ. ಅಶ್ವತ್ಥಾಮನ್. ನಂತರ ದೇವುಡು ಅವರ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮಹಾದರ್ಶನ. ಇನ್ನು ಕಾರಂತರ ಇವರು ಎಲ್ಲ ಕಾದಂಬರಿಗಳು ಕೂಡ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಮರಳಿ ಮಣ್ಣಿಗೆ, ಮೂಕಜಿಯ ಕನಸುಗಳು, ಚೋಮನ ದುಡಿ, ಬೆಟ್ಟದ ಜೀವ, ಅಳಿದ ಮೇಲೆ, ಮೈಮನೆಗಳ ಸುಳಿಯಲ್ಲಿ, ನಂತರ ಅಭೂವಿನಿಂದ ಬರಮಾಕೆ, ಅಪೂರ್ವ ಪಶ್ಚಿಮ, ಇವರ ಆತ್ಮಕತೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು, ಯಕ್ಷಗಾನ ಬಯಲಾಟ. ಕುವೆಂಪುರವರ ಇವರ ಮೊದಲ ಕಾವ್ಯನಾಮ ಕಿಶೋರಚಂದ್ರ ವಾಣಿ. ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ಪಕ್ಷಿಕಾಶಿ, ನಾಟಕ ಬೆರಳಿಗೆ ಕೊರಳು, ಶೂದ್ರ ತಪಸ್ವಿ, ಜಲಗಾರ, ರಕ್ತಾಕ್ಷಿ. ವಿಮರ್ಶೆ ರಸೋ ವೈಸಹ, ವಿಭೂತಿ ಪೂಜೆ. ಕಾದಂಬರಿಗಳೆರಡು ಗೊತ್ತಿದೆ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಇದು ಚಿತ್ರಾಂಗದ ಅನ್ನುವಂತಹ ಕೃತಿಯ ಹೆಸರನ್ನು ಕೊಟ್ಟು ಇದು ಯಾವ ಪ್ರಕಾರಕ್ಕೆ ಸೇರಿದೆ ಅಂತ ಒಂದು ಪರೀಕ್ಷೆಯಲ್ಲಿ ಕೇಳಿದರೆ ಇದು ಖಂಡಕಾವ್ಯ. ನೆನಪಿನ ದೋಣಿಯಲ್ಲಿ ಅವರ ಆತ್ಮಕತೆ. ಪೂತಿನಾರವರ ಅಹಲ್ಯ ಶಬರಿ. ಗೀತ ನಾಟಕಗಳಿಗೆ ತುಂಬ ಪ್ರಸಿದ್ಧರಾದಂಥವರು ಪೂತಿನಾರವರು. ಶ್ರೀರಂಗಾರವರ ಹರಿಜನ್ವಾರ. ನಂತರ